ಎಲ್ಲರಿಗೂ ನಮಸ್ಕಾರ ಕರ್ವಾಲೋ ಕಾದಂಬರಿಯ ಭಾಗ ಆರಕ್ಕೆ ಸ್ವಾಗತ ಮಂದಣನಿಗೆ ಕೆಲಸ ಸಿಕ್ಕಲಿಲ್ಲ ಅವನ ಮ್ಯಾರೇಜಿನ ಪ್ರಶ್ನೆ ದೂರವೇ ಉಳಿಯಿತು ಏಕೆಂದರೆ ಅವನು ಮೂಡಿಗೆರೆಯಲ್ಲಿ ಮಂತ್ರಿವರ್ಯರ ಅಮೃತ ಹಸ್ತಕ್ಕೆ ತನ್ನ ಅರ್ಜಿಯನ್ನು ಅರ್ಪಿಸಲೇ ಇಲ್ಲ ಇದನ್ನು ನಾನೇ ಖುದ್ದಾಗಿ ಕಂಡ ಸಾಕ್ಷಿಯಾಗಿದ್ದೆ ಮೂಡಿಗೆರೆ ಪೆಟ್ರೋಲ್ ಬಂಕಿನ ಪಕ್ಕದಲ್ಲೇ ತಾಲೂಕು ಅಭಿವೃದ್ಧಿ ಮಂಡಳಿ ಆಫೀಸು ಅದರ ಪಕ್ಕದ ವಿಶಾಲ ಮೈದಾನದಲ್ಲೇ ಮಂತ್ರಿವರ್ಯರ ಭಾಷಣಕ್ಕೆ ಏರ್ಪಾಡಾಗಿತ್ತು ಆಗಸ್ಟ್ ಹದಿನೈದನೇ ತಾರೀಕಾದ್ದರಿಂದ ಭಾರತ ಧ್ವಜ ಏರಿಸಿ ಅನಂತರ ಮಂತ್ರಿಗಳ ಭಾಷಣ ಅನಂತರ ಸಾರ್ವಜನಿಕರಿಂದ ಅಹವಾಲುಗಳ ಸ್ವೀಕಾರ ಇತ್ಯಾದಿಗಳು ಕಾರ್ಯಕ್ರಮದ ಪಟ್ಟಿಯಲ್ಲಿದ್ದವು ನಾನು ಬೆಳಿಗ್ಗೆ ತೋಟದಲ್ಲಿ ಔಷಧ ಸಿಂಪಡಣೆಗೆ ಮೆಷೀನಿಗೆ ಪೆಟ್ರೋಲ್ ತರಲೆಂದು ಮೂಡಿಗೆರೆಗೆ ಹೋಗಿದ್ದೆ ಬಂಕ್ ಪಡಿ ಪೆಟ್ರೋಲು ತುಂಬಿಸಿಕೊಳ್ಳುತ್ತಿರಬೇಕಾದರೆ ಕಾಕಿ ಬಟ್ಟೆ ಹಾಕಿಕೊಂಡ ವ್ಯಕ್ತಿಯೊಂದು ನಮಸ್ಕಾರ ಸರ್ ಎಂದಿತು ದಿಗಿಲು ಬಿದ್ದ ನಾನು ಔಹಾರಿ ಆ ಆಕೃತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದೆ ನೋಡುತ್ತೇನೆ ಮಂದಣ್ಣ ತಲೆಯ ಮೇಲೊಂದು ಕುಚ್ಚಿನ ಟೋಪಿ ರಾರಿಸುತ್ತಿತ್ತು ಏನಯ್ಯ ಇದು ಹಿಂದೆ ನಾನು ಸ್ಕೌಟ್ ಆಗಿದೆ ಸರ್ ಇವತ್ತು ಮಿನಿಸ್ಟ್ರಿಗೆ ಗಾರ್ಡ್ ಆಫ್ ಆನರ್ ಕೊಡ್ತೀವಿ ಎಂದ ಅವನ ಹಿಂದೆ ಒಂದಷ್ಟು ಜನ ಅದೇ ಬಟ್ಟೆ ಹಾಕಿಕೊಂಡ ಅವನ ಹೈಸ್ಕೂಲ್ ಮಿತ್ರರು ಬ್ಯಾಂಡು ತುತ್ತೂರಿ ಹಿತ್ತಾಳೆಯ ತಟ್ಟೆಯಂತವು ಏನನ್ನೋ ಹಿಡಿದು ನಿಂತಿದ್ದರು ಎಲ್ಲ ನಮಸ್ಕಾರ ಹೇಳಿ ಮೈನದತ್ತ ಅಭ್ಯಾಸವಿಲ್ಲದ ಬೂಟು ಕಾಲುಗಳನ್ನು ಅಸಡಾ ಬಸಡ ಬೀಸುತ್ತಾ ನಡೆದು ಹೋದರು ಕೊಂಚ ಹೊತ್ತಿನೊಳಗೆ ಬಾವುಟದ ಕಾರೊಂದು ಬರ್ರನ್ನೇ ಧೂಳೆ ಬೀಸುತ್ತಾ ಮೂಡಿಕೆರೆ ಸರ್ಕಾರಿ ಟಿ ಬಿ ಕಡೆಗೆ ಹೋಯ್ತು ಅದರ ಹಿಂದೆಯೇ ಒಂದು ಪೊಲೀಸ್ ಜೀಪು ಒಂದು ಮೋಟಾರ್ ಸೈಕಲ್ ಇತ್ಯಾದಿಗಳು ನಮ್ಮೂರಿನ ದೊಡ್ಡ ಮನುಷ್ಯರ ಎರಡು ಮೂರು ಕಾರುಗಳು ಹೋದವು ನಾನು ಜೀಪಿಗೆ ಪೆಟ್ರೋಲ್ ತುಂಬಿಕೊಂಡು ಹೊರಟವನ್ನು ಇನ್ನೇನು ಮಂತ್ರಿಗಳು ಬಂದರಲ್ಲ ಕಾರ್ಯಕ್ರಮ ನೋಡಿಕೊಂಡೇ ಹೋಗೋಣವೆಂದು ನಿಂತೆ ಮಂತ್ರಿವರ ಪಾವನ ಪಾದ ಆಗಮಿಸಿದ ಕೂಡಲೇ ಮೂಡಿಗೆರೆಯ ಕಳ್ಳರು ಪುಡಾರಿಗಳು ಠಕ್ಕರು ಎಲ್ಲರೂ ಗರಿಗರಿ ಪಂಚೆ ಸುತ್ತಿಕೊಂಡು ಕಚ್ಚೆ ಗಟ್ಟಿಯಾಗಿ ಕೈಯಲ್ಲಿ ಹಿಡಿದುಕೊಂಡು ಗಡಿಬಿಡಿಯಲ್ಲಿ ಓಡಿದಂತೆ ನಡೆಯುತ್ತಾ ಬಂದರು ಅವರ ಗುಂಪಿನಿಂದ ಸಾಹೇಬರು ಬಹಳ ಬೇಗ ಬಂದ್ರಲ್ಲ ಮುಂತಾದ ತುಣುಕು ಮಿಣುಕು ಪದಗಳು ನನ್ನ ಕಿವಿ ಮೇಲೆ ಬಿದ್ದುವು ನಾನು ಬಂಕಿನ ಬಳಿಯೇ ಕಾಯುತ್ತಾ ನಿಂತಿದ್ದೆ ಕೊಂಚ ಹೊತ್ತಿನ ತರುವಾಯ ಮಂತ್ರಿಗಳು ಟಿ ವಿಯಿಂದ ಮುದುರಿ ಕಟ್ಟಿದ್ದ ಧ್ವಜವನ್ನು ನೋಡುತ್ತಾ ಪಕ್ಕದವರ ಮಾತುಗಳಿಗೆ ಗತ್ತಿನಿಂದ ತಲೆದೂಗುತ್ತಾ ತಾಲೂಕು ಆಫೀಸಿನ ಎದುರು ಆಗಮಿಸಿದರು ಕೆಲವರು ಸಾಲವಾಗಿ ನಿಂತಿದ್ದರು ಹಲವರು ಕುಳಿತಿದ್ದರು ಯಾರೋ ಧ್ವನಿವರ್ಧಕದಲ್ಲಿ ಹೇಳಿ ಹೇಳಿ ಧ್ವಜಾರೋಹಣ ಎಂದು ಕೂಗಿದರು ಮಂತ್ರಿಗಳು ಯಾವಾಗ ಪುರೋಹಿತನ ಥರ ಮೂತಿ ಹಾಕಿಕೊಂಡು ಅತ್ತಿತ್ತ ಒಮ್ಮೆ ನೋಡಿ ಅನಂತರ ಮುದುರಿ ಕಟ್ಟಿದ್ದ ಧ್ವಜವನ್ನೇ ನೋಡುತ್ತಾ ಹಗ್ಗೆ ಹೇಳಿದರು ಧ್ವಜ ಬುಗ್ಗನ್ನೇ ಬಿಚ್ಚಿಕೊಂಡು ಗಾಳಿಗೆ ಗಂಭೀರವಾಗಿ ಹರಡತೊರಗಿತು ಅದರೊಳಗೆ ಇಟ್ಟು ಕಟ್ಟಿದ್ದ ಸಾವಿರಾರು ಗುಲಾಬಿ ಹೂವಿನ ಪಳ ಪಕಳೆಗಳು ಆ ರೀತಿಯಲ್ಲಿ ಸಭಿಕರ ಮೇಲೆ ಇಳಿದವು ಆ ಸಮಯಕ್ಕೆ ಸರಿಯಾಗಿ ಮಂದಣ್ಣದ ಸ್ಕೌಟಿನ ತಂಟ ಪ್ರೇ 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 ಎಂದು ತುತ್ತೂರಿ ಊದಿ ಢಮ್ಮರ ಢಮ್ಮರ ಢಂ ಢಮ್ಮರ ಢಮ್ಮರ ಢಂ ಎಂದು ಬ್ಯಾಂಡು ಬಜಾಯಿಸಿತು ನೋಡುತ್ತೇನೆ ಮಂದಣ್ಣನೇ ಕುತ್ತಿಗೆಗೆ ಬ್ಯಾಂಡು ನೇತು ಹಾಕಿಕೊಂಡು ಒಂಬತ್ತು ತಿಂಗಳ ಬಸೂರಿಯರ ತರ ಹಿಂದಕ್ಕೆ ಹೋಲಿಕೊಂಡು ಗಿರಿಗಿರಿ ಕೋಲು ತಿರುಗಿಸುತ್ತಾ ಬ್ಯಾಂಡು ಬಜಾಯಿಸುತ್ತಿದ್ದಾನೆ ಬ್ಯಾಂಡಿನ ರುದ್ರನಿಂದಾಗಿ ಡಮರ್ ಡಮರ್ ಢಮ್ ಎಂದು ಉಕ್ಕಿತೋ ಇಲ್ಲವೋ ತಾಲೂಕ್ ಆಫೀಸಿನ ಗೋಡೆಗಳು ಕಿಟಕಿಗಳು ಗರಗರ ಅಲುಗಿದವು ಸುತ್ತಮುತ್ತಲ ಕಾಡು ಸುತ್ತಮುತ್ತಲ ಕಾಡು ಬೆಟ್ಟಗಳಿಂದ ಮಾರದನಿ ಅನುಸರಣ ಇದ್ದಕ್ಕಿದಂತೆ ಸ್ಪಂದಿಸಿ ಅನುರಡೆಸುತ್ತಿರುವ ರುದ್ರನೇ ಅಲ್ಲಿದ್ದ ಎರಡು ಹೆಜ್ಜೆನ ಗುಡುಗಳು ಕೋಪಗೊಂಡು ಬುಸ್ಸನ ಎದ್ದವು ಗಾಳಿಗೆ ಪಟ ಪಟ ಬಿಡಿಯುತ್ತಿದ್ದ ಬಾವುಟಕ್ಕೆ ಅದನ್ನು ಹಾರಿಸಿ ಹಿಂದಿರುತ್ತಿದ್ದ ಸ್ಥೂಲ ಕಾಯದ ಮಂತ್ರಿಗಳಿಗೆ ಪೊಲೀಸರಿಗೆ ಪುಡಾರಿಗಳಿಗೆ ಬ್ಯಾಂಡು ಬಚಾಯಿಸುತ್ತಿದ್ದ ಮಂದಣ್ಣನಿಗೆ ಹುಡುಗರಿಗೆ ಹೆಂಗಸರಿಗೆ ದಾರಿಹೋಕರಿಗೆ ಒಂದರ ಮೇಲೊಂದರಂತೆ ಬಂದು ಪಟ 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 ತೊಡಗಿದವು ಹೇ ಹೋ ಎಂದು ಕೂಗುತ್ತಾ ಜನ ಗಾಬರಿಂದ ಕಂಗಾಲು ಬಿದ್ದು ದಿಕ್ಕಾಪಾಲಾಗಿ ಪಾಲಾಗಿ ಓಡಿದರು ಬ್ಯಾಂಡು ಹೊತ್ತಿಕೊಂಡು ಓಡುತ್ತಿದ್ದ ಮಂದಣ್ಣ ಮುಗ್ಗರಿಸಿ ಬಿದ್ದು ಡ್ರಮ್ ದಡ ದಡ ಉರುಳಾಡಿಕೊಂಡು ಬೀದಿಯಲ್ಲಿ ಸಾಗಿ ಒಂದೆರಡು ಪೋಲಿ ಗುಳಿಗಳಿಗೂ ಪುಡಾರಿಗಳ ಜೊತೆ ಬಾಲ್ ಎತ್ತಿಕೊಂಡು ಓಡತೊಡಗಿದೆವು ಮಂದಣದ ಡ್ರಮ್ ಸದ್ದೇ ಇದಕ್ಕೆ ಕಾರಣವೆಂದು ಈಗ ನಾನು ಬರೆಯುತ್ತಿರುವುದಕ್ಕೆ ಕಾರಣ ಅನಂತರ ನಾನು ಒಮ್ಮೆ ಕರ್ವಾಲರನ್ನು ಸಂಧಿಸಿದಾಗ ತಿಳಿದುಕೊಂಡದ್ದೇ ಹೊರತು ಈ ಅನಾಹುತ ನಡೆದಾಗ ಯಾರಿಗೂ ಏತಕ್ಕಾಗಿ ಈ ರೀತಿ ಜೇನು ಕಡಿದವು ಎಂದು ಗೊತ್ತಾಗಲಿಲ್ಲ ಇದೇನೆಂದು ಎಲ್ಲ ಅತ್ತಿತ್ತ ನೋಡುತ್ತಿರಬೇಕಾದ್ರೆ ಪುಂಕಾನುಪುಂಕವಾಗಿ ಸಜೀವ ಬಾಣಗಳಂತೆ ಜೇನುಗಳು ಬಾರಿಸತೊಡಗಿದವು ಕೆಲವರಂತೂ ಏನು ಎತ್ತ ಏನು ಕಾರಣ ಒಂದನ್ನು ತಿಳಿಯದ ಗೋಜಿಗೆ ಹೋಗದೆ ಓ ಎಂದು ಅರಸುತ್ತಾ ಗಲ್ಲಿ ಸಂದುಕೊಂಡು ಬಿದ್ದು ಓಡಿ ಹೋಗಿದ್ದರು ಮಂತ್ರಿಗಳಿಗೂ ಸರಿಯಾಗಿ ಜೇನು ಕಚ್ಚಿ ಅವರ ಮುಖ ತೊಟಿಯಲ್ಲ ಓದಿ ಜಾಂಬವನಂತಿದ್ದ ಮೋರೆ ಹನುಮಂತನಾದ್ದರಿಂದ ಪೊಲೀಸರು ಕೂಡಲೇ ಕ್ರಮ ಕೈಗೊಂಡರು ಪೊಲೀಸರು ಪೇಟ ಬೀಳಿಸಿಕೊಂಡು ತಕ ಕುಣಿಯುತ್ತಾ ಓಡುತ್ತಿದ್ದನ್ನು ಪರಮಾನಂದ ನೋಡುತ್ತಿದ್ದ ಆರು ಜನ ಹೈಸ್ಕೂಲ್ ಹುಡುಗರನ್ನು ಮಂತ್ರಿಗಳ ನಿರ್ಗಮನದ ಅನಂತರ ಅರೆಸ್ಟ್ ಮಾಡಿ ಸ್ಟೇಷನಿಗೆ ಒಯ್ದು ಈ ಕಿಡಿಗಿಡದೇ ಕುತಂತ್ರ ಎಂದು ತಿಳಿಸಿ ಅವರ ಮೇಲೆ ದೊಂಬಿ ಕೇಸು ಹಾಕಿ ಚಿಕ್ಕಮಗಳೂರು ಕೋರ್ಟಿಗೆ ವರ್ಷಾನುಗಟ್ಟಲೆ ಅಲೆಸಿದರು ಜನಗಳು ಸಹ ಅವರ ಮೇಲೆ ಕೊಂಚವೂ ಸಹಾನುಭೂತಿ ತೋರಿಸದೆ ಆ ಮುಂಡೆಗಂಡರಿಗೆ ಹಾಗೆ ಆಗಬೇಕು ಆ ಫಂಕ್ಷನ್ನಿಗೆ ನಾನು ಹೋಗಬೇಕಂತಿದ್ದೆ ಹೋಗಲಿಲ್ಲ ಸದ್ಯ ಎಂದು ಬೈದರು ಸ್ನೇಹಿತರೆ ಇಲ್ಲಿಗೆ ಕರ್ವಾಲು ಕಾದಂಬರಿಯ ಭಾಗ